ಕಾಫಿನಾಡಲ್ಲಿ ಕಾಡಾನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ ಈ ಸಂಪದ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ जन काडाने दाळिके बळियागिरुवंतहद्दु काफिनाडल्लि काडाने दाळिके मत्तोंदु बलियागिदे नायि मूलक एरडु तिंगळल्लि मूरु जन काडाने दाळिके बलियादंतागिदे इप्पत्तु दिनगळल्लि काडाने दाळिके इब्बरु सावन्नप्पिरुवंतहद्दु इप्पत्त आरु वर्षद कार्तिक मृत दुर्दैवि आगिरुवंतहद्दु ಇಮ್ಮ ಇಬ್ಬರಿಗೆ ಗಂಭೀರ ಗಾಯವಾಗಿದೆ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬೈರಾಪುರದಲ್ಲಿ ಘಟನೆ ನಡೆದಿದೆ ಇನ್ನ ಮೃತ ಕಾರ್ತಿಕ್ ಮೂಡಿಗೆರೆ ತಾಲೂಕಿನ ಗೌಡಹಳ್ಳಿ ನಿವಾಸಿ ಆಗಿರುವಂತಹದ್ದು ಇನ್ನ ಸರ್ಕಾರ ರಚಿತ ಆನೆ ನಿಗ್ರಹ ಪಡೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂತಹದ್ದು ಕಾರ್ತಿಕ್ ಇನ್ನ ಬೈರಾಪುರದಲ್ಲಿ ಆನೆ ಓಡಿಸುವಾಗ ಆನೆ ದಾಳಿಗೆ ಸಾವನ್ನಪ್ಪಿರುವಂತಹದ್ದು ಇನ್ನ ಅರಣ್ಯ ಇಲಾಖೆಯ ವೃತ್ತ ಈಗ ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು 20 ದಿನದ ಹಿಂದೆ ಆಲ್ದೂರಿನ ಒಂದು ವೀಣಾ ಕೂಡ ಸಾವನ್ನಪ್ಪಿರ್ತಾರೆ ಇನ್ನ ಇಂದು ಮೂಡಿಗೆರೆಯ ಒಂದು ಬೈರಾಪುರದಲ್ಲಿ ಕಾರ್ತಿಕ್ ಸಾವನ್ನಪ್ಪಿರುವಂತಹದ್ದು ಒಂದೂವರೆ ತಿಂಗಳ ಹಿಂದೆ ಆಲ್ದೂರು ಸಮೀಪ ಚಿನ್ನಿ ಎಂಬುವವರು ಕೂಡ ಸಾವನ್ನಪ್ಪಿರ್ತಾರೆ ಈಗ 2 ತಿಂಗಳಲ್ಲಿ ಎರಡನೇ ಬಲಿ ಇದಾಗಿದೆ ಕಾಡಾನೆ ದಾಳಿಗೆ ಇನ್ನ ಅರಣ್ಯ ಇಲಾಖೆಯ ವೃತ್ತ ಇನ್ನ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಕಾಡಾನೆಗಳ ಹಾವಳಿಯಿಂದ ನಮಗೆ ಮುಕ್ತಿ ಕೊಡಿಸಬೇಕು ಅಂತ ಕೂಡ ಒಂದು ಮನವಿಯನ್ನ ಕೂಡ ಮಾಡುತ್ತಾ ಇರುವಂತಹದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಚಿಕ್ಕಮಗಳೂರು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಈಗಂತಲ್ಲ ಮೊದಲಿನಿಂದಲೂ ಕೂಡ ಈ ಕಾಡಾನೆಗಳ ಹಾವಳಿ ಈ ಸಕಲೇಶ್ವರ ಹಾಸನ ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚಾಗಿನೇ ಕಾಡಾನೆಗಳ ಒಂದು ಹಾವಳಿ ಇರುವಂತಹದ್ದು ಇನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇತ್ತೀಚೆಗಂತೂ ಹೆಚ್ಚಿನ ಒಂದು ಕಾಡಾನೆ ದಾಳಿ ಒಂದು ಕಾಡಾನೆಗಳ ಭೀತಿ ಹೆಚ್ಚಾಗಿದೆ ಇನ್ನ 2 ತಿಂಗಳಲ್ಲಿ 3 ಜನ ಕಾಡಾನೆ ದಾಳಿಗೆ ಒಳಗಾಗಿರುವಂತಹದ್ದು ಇನ್ನ ಏನು 20 ದಿನಗಳಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಸಾವನ್ನಪ್ಪಿದ್ದಾರೆ ಕೇವಲ 20 ದಿನಗಳ ಅಂತರದಲ್ಲಿ ಎರಡನೇ ಬಲಿ ಆಗಿರುವಂತಹದ್ದು ಕಾಡಾನೆ ದಾಳಿಗೆ ಇದು ಎರಡನೇ ಬಲಿ ಆಗಿರುವಂತಹದ್ದು ಈಗ ಮೃತಪಟ್ಟಿರುವ ಸಹ ವ್ಯಕ್ತಿಯ ಹೆಸರು ಕಾರ್ತಿಕ್ ಗೌಡ ಅಂತ ಇತನಿಗೆ 26 ವರ್ಷದ ಯುವಕ ಇದ ಏನಾಯಿತ ಬಲಿಯಾದ ನಂತರ ಈಗ ಮತ್ತಷ್ಟು ಆಕ್ರೋಶ ಬುಗ್ಗಿಲೆದ್ದಿರುವಂತಹದ್ದು ಇನ್ನ ಈ ಒಂದು ಘಟನೆಯ ಇದೇ ಸಂದರ್ಭದಲ್ಲಿ ಇಬ್ಬರಿಗೆ ಗಂಭೀರವಾದ ಗಾಯಗಳು ಕೂಡ ಆಗಿದೆ ಇನ್ನ ಅವರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ ಕಾಡಾನೆ ದಾಳಿಗೆ ಒಳಗಾಗಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತಹದನ್ನ ಚಿಕ್ಕಮಗಳೂರಿನ ಒಂದು ಮೂಡಿಗೆರೆ ತಾಲೂಕಿನ ಬೈರಾಪುರದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಇನ್ನ ಮೃತ ಕಾರ್ತಿಕ್ ಮೂಡಿಗೆರೆ ತಾಲೂಕಿನ ಗೌಡಹಳ್ಳಿಯ ನಿವಾಸಿ ಅಂತ ತಿಳಿದು ಬಂದಿದೆ ಇನ್ನ ಸರ್ಕಾರ ರಚಿತ ಆನೆ ನಿಗ್ರಹ ಪಡೆಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಅಂತ ಕೂಡ ಈಗ ತಿಳಿದು ಬಂದಿದೆ ಇನ್ನ ಬೈರಾಪುರದಲ್ಲಿ ಆನೆಯನ್ನ ಓಡಿಸುವಂತಹ ಸಂದರ್ಭದಲ್ಲಿ ಈ ಆನೆ ದಾಳಿ ಮಾಡಿದೆ ಈ ವೇಳೆ ಈತ ಮೃತಪಟ್ಟಿದ್ದು ಇನ್ನ ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇನ್ನ ಅರಣ್ಯ ಇಲಾಖೆಯ ವಿರುದ್ಧ ಈಗ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ 20 ದಿನಗಳ ಹಿಂದೆ ಆಲ್ದೂರಿನಲ್ಲಿ ವೀಣಾ ಸಾವನ್ನಪ್ಪಿರ್ತಾರೆ ವೀಣಾ ಎಂಬ ಮಹಿಳೆ ಒಂದು ಆಲ್ದೂರಿನಲ್ಲಿ ಸಾವನ್ನಪ್ಪಿರ್ತಾರೆ ಈ ರೀತಿಯಾಗಿ ಒಂದು ಕಾಡಾನೆ ದಾಳಿಯಿಂದ ಈಗ ಮೂಡಿಗೆರೆಯ ಬೈರಾಪುರದಲ್ಲಿ ಕಾರ್ತಿಕ್ ಎಂಬಾತ ಸಾವನ್ನಪ್ಪಿರುವಂತಹದ್ದು ಅದು ಕೂಡ ಆನೆ ನಿಗ್ರಹ ದಳದಲ್ಲಿ ಇದ್ದಂತಹ ವ್ಯಕ್ತಿ ಈತ ಆಗಿರುವಂತಹದ್ದು ಆನೆಯನ್ನ ಓಡಿಸುವಂತಹ ಸಂದರ್ಭದಲ್ಲೇ ಈತನ ಮೇಲೆ ದಾಳಿಯನ್ನ ಮಾಡಿ ಕೊಲೆ ಮಾಡಿ ಸಾಯಿಸಿರುವಂತಹದ್ದು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ।